नामक्षेम निम्मदय्या एन्न मान अपमान निम्मदय्या बल्लिगे काय दम्मिते कूडल संगम देव नम्म एल्लर परम पूज्यरु भारत देशद माजी प्रधानमंत्रिगळु राज्यद मुख्यमंत्रिगळु नम्मेल्लर कर्नाटकद शक्ति कर्नाटकद कीर्तियन्न केंपकोटे मेले हारिसिदंत प्रथम कन्नडिग सन्मान्य श्री देवेगौड़े नवंबर मे तिंगळल्लि अधिकार वहिसिकोळ्ळक्के होगतिरतक्कंत मुख्यमंत्री कुमार स्वामी अवरे फ्रीडम आपल कल्तु कुरी मेके साकाणे मार्तिदिरा हागाद्रे निम्म कुरी मेकेगळन्न ओंदु कोटिगू हेच्चु फ्रीडम आप बळकेदाररिगे यावुदे खर्चिल्दे माराट माडि बंडेपण्ण काशंपुर अवरे यू जनता दळद अध्यक्ष आदंत निखिल कुमार अवरे पक्षद नायकरंत श्रीमान रेवण्ण अवरे लोकसभा सदस्य अंत प्रज्वल रवरे सारा महेश रवरे ईक्ताने ओद्दक भाषण माडिदंत जीटी देवेगौड़े नानु ऐदूवरे तिंगळायितु अधिकार वहिसिकोंडु आवागेनित्तु ईगेनित्तु नोड़ता इदीनि नानु हेत्त सूतक हत्त दिनक्के तीरवदु सत्त सूतक हन्नोंदु दिनक्के तीरवदु ऋण एंब सूतक जन्म जन्मांतर बंधनवय्य इवत्तु देवेगौड़ु नमगिरतक्कंतद्दु ऋणद सूतक आ सूतक सायवरेगू इरत्ते इवत्तु 92 वयस्सिनल्लि ಅವರು ಮಾತಾಡಿದ ಶಕ್ತಿ ಅವರ ವಾಯ್ಸ್ ಗಂಟಲೆ ಎಷ್ಟು ಜೋರಾಗಿದೆ ಕಾರಣ ಆ ಗಂಟಲಲ್ಲಿ ಪಾಪದ ದುಡ್ಡು ಹೋಗಲಿಲ್ಲ ದುಡಿದಿರತಕ್ಕಂತ ದುಡ್ಡು ಆ ಗಂಟಲೊಳಗೆ ಹೋಗಿದೆ ಅವರು ಹೇಳಿದ್ರು ತಾನೆ ಭಾಷಣದಲ್ಲಿ ನಾವು ದುಡಿತಕ್ಕಂತವರು ಇವತ್ತು ಆ ಕೆಲಸವನ್ನ 92ನೇ ಇಸ್ವಯಾದ್ರಿದ ಜನಸಾಗರ ಇನ್ನೋ ಎರಡರ ಜನ ಹೊರಗವರೆ ಚಪ್ರ ಹಾಕಕ್ಕೆ ದುಡ್ಡಿಲ್ಲ ಇದು ಬಂದ ಜನ ತಂದ ಜನ ಅಲ್ಲ ಮೋದಿ ಅವರು ರೋಡ್ ಶೋ ಅಲ್ಲಿ ಬಾಡಿದೆ 500 ರೂಪಾಯಿ ಒಂದೊಂದು ರಾಜಕೀಯ ಪಾರ್ಟಿ ಕೊಡ್ತಾ ಇದೆ ना ಒಂದು ರೂಪಾಯಿ ಯಾರಿಗೂ ಕೊಟ್ಟಿಲ್ಲ ಇನ್ನು ಏನಾದರೂ ಇಂದಿಷ್ಟು ಬಸ್ಗಳು ಮಾಡಿರ್ತಿದ್ರೆ ಒಂದು ದಿವಸ ಮೈಸೂರು ಮುಚ್ಚಬೇಕಾಗಿತ್ತು ಅಷ್ಟು ಜನಸ್ತಮ ಇವತ್ತಿಲ್ಲಿ ಸೇರ್ತಾ ಇತ್ತು ಇವತ್ತು ಹಳೆ ಮೈಸೂರು ಅಷ್ಟೇ ಅಲ್ಲ ಬೀದರ್ ಗುಲ್ಬರ್ಗ ರಾಯಚೂರು ಬಿಜಾಪುರ ಯಾದಗಿರಿ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಯಾಕೆ ಕಾರಣ ಎರಡು ರಾಜಕೀಯ ಪಕ್ಷಗಳು ಫೇಲ್ ಆಗಿದಾವೆ ಕುಮಾರಸ್ವಾಮಿ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ ದೇವೇಗೌಡರು ಮಾತು ಕೊಟ್ಟು ತಪ್ಪಲಿಲ್ಲ 95ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿ ಆದಾಗ ಆದಿ ಚುಂಚನಗಿರಿ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಶಿವಾಜಿ ನಗರದಲ್ಲಿ ಚುಂಚನಗಿರಿ ಸ್ವಾಮಿ ದೇವೇಗೌಡರಿಗೆ ಸನ್ಮಾನ ಮಾಡಿದಾಗ ಅಲ್ಪಸಂಖ್ಯಾತರು ಕೇಳಿದ್ರು ನಮಗೊಂದಿಷ್ಟು ರಿಸರ್ವೇಶನ್ ಕೊಡ್ರಿ ಚುಂಚನಗಿರಿ ಸ್ವಾಮಿಗಳ ಆಶೀರ್ವಾದ ಮಾಡಿದ್ರು ದೇವೇಗೌಡರು 4% ರಿಸರ್ವೇಶನ್ ಅನ್ನು ಡಿಕ್ಲೇರ್ ಮಾಡಿದ್ರು ಆದರೆ ಬೊಮ್ಮಣ್ಣ ನಿಮ್ಮ ಅಪ್ಪನಂ ಜೊತೆಯಲ್ಲಿ ಇದ್ನಪ್ಪ ಇಷ್ಟು ಬಿಜೆಪಿ ಗುಲಾಮರಾಗಿ ಇವತ್ತು 23ನೇ ತಾರೀಕು ನೀತಿ ಸಂಹಿತೆ ಲೆಟರ್ ಬಂದದ
24ಕ್ಕೆ ನೀನು ತೀರ್ಮಾನ ಮಾಡ್ತೆ ರಿಸರ್ವೇಷನ್ ಇದು ಕೋರ್ಟ್ನಲ್ಲಿ ಇಲ್ಲತ್ತ ಯಾಕೆ ಜಾತಿ ಜಾತಿ ಜಗಳ ಆಚೆ ಕೆಲಸ ಮಾಡ್ತಾ ಇದೀಯ ಬೊಮ್ಮಣ್ಣ ಇವತ್ತು ನೀತಿ ಸಂಹಿತೆ ಬಂದಿದೆ ನಾಳೆ ಕೋರ್ಟ್ನಲ್ಲಿ ಇಲ್ಲಲ್ಲ ಜನತಾದಳದ ಅಧ್ಯಕ್ಷನಾಗಿ ಹೇಳ್ತೀನಿ ಇವತ್ತು ದೇವೇಗೌಡರ ಏನು ಶ್ರಮ ಇದೆ ಇವತ್ತು ಇಡೀ ಮುಸ್ಲಿಂ ಸಮಾಜ ಕರ್ನಾಟಕದಲ್ಲಿ ದೇವೇಗೌಡರನ್ನ ಇವತ್ತು ಜ್ಞಾಪಿಸ್ಕೊಳ್ತಾ ಇದೆ ಇವತ್ತು ಜ್ಞಾಪಿಸ್ಕೊಳ್ತಾ ಇದೆ ನಾಳೆ ಬೆಂಗಳೂರಿನಲ್ಲಿ ಸಾಂಕೇತಿಕವಾದಂತಹ ಸತ್ಯಾಗ್ರಹ ಮಾಡ್ತೇವೆ ಇದನ್ನು ಇವತ್ತು ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ ಇವತ್ತು ಏನು ಪಂಚರತ್ನ ಯಾತ್ರೆ ರಾಜ್ಯದಲ್ಲಿ ಯಶಸ್ವಿಯಾಗಿ ಒಂದು ಮಾತು ಈ ಯಾತ್ರೆ ಕೆಟ್ಟಿದೆ ಮೋದಿ ಆಗಲಿ ಬಸವರಾಜ ಬೊಮ್ಮಾಯಿಗಾಗಲಿ ಸಿದ್ದರಾಮಯ್ಯಗಾಗಲಿ ಹೇಳೋ ಧೈರ್ಯ ಇಲ್ಲ ಒಂದು ಕಾರ್ಯಕ್ರಮ ಯಾವುದಾದ್ರೂ ಇದರಲ್ಲಿ ಮೋದಿ ಅವರೇ ಸಿದ್ದರಾಮಯ್ಯನವರೇ ಕುಮಾರಸ್ವಾಮಿಯವರ ಒಂದು ಕಾರ್ಯಕ್ರಮ ಹಳ್ಳಿ ರೈತರ ಹುಡುಗಿ ರೈತರ ಮಕ್ಕಳಿಗೆ ಮದುವೆ ಆಗಲ್ಲ ಮದುವೆ ಆದರೆ ಆ ಹುಡುಗನಿಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನೋ ರೈತನ ಮಗ ಯಾರಲ್ಲ ಭಾರತ ದೇಶದಲ್ಲೆಲ್ಲೂ ಇಲ್ಲ ರೈತನ ಮಗಳು ವಯಸ್ಸಾದ್ಮೇಲೆ ಮನೆಯಲ್ಲಿ ಉಳಿಬಾರ್ದು ಈ ಚಿಂತೆ ಮೋದಿಯವ್ರಿಗೆ ಗೊತ್ತಿದೆ ಅವ್ರಿಗಿರೋದು ಅದಾನಿ ಅಂಬಾನಿ ಎರಡೇ ಚಿಂತೆ ಸಿದ್ದರಾಮಯ್ಯನವ್ರಿಗೆ ಚಿಂತೆ ಇದೆಯಾ ಅವ್ರಿಗೆ ನಿಲ್ಲೋ ಜಾಗ ಚಿಂತೆ ಎಲ್ಲೇನು ತಿಂದು ತೀರ್ಮಾನನೇ ಆಗಿಲ್ಲ ಅಲ್ಲೋ ಇಲ್ಲೋ ನಮಗೆ ಯಾರು ಚಿಂತೆ ಇಲ್ಲ ನೆರೆದಿರ್ತಕ್ಕಂಥ ಕನ್ನಡ ನಾಡಿನ 6.5 ಕೋಟಿಗೆ ಜನತೆ ಚಿಂತೆ ಅನ್ನಕ್ಕಂಥ ಮಾತನ್ನು ಹೇಳ್ತೇನೆ ಇವತ್ತು ನಮ್ಮ ಪಕ್ಷದ ನಾಯಕರಿಗೆ ಮುಖಂಡರಿಗೆ ನಾನು ಇಷ್ಟೇ ಪ್ರಾರ್ಥನೆ ಮಾಡೋದು ಓಟ್ ಹಾಕಕ್ಕೆ ನಮಗೆ ಜನ ತಯಾರಾಗಿದ್ದಾರೆ ಹಾಕಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಳ್ಳಿ ಪೋಲಿಂಗ್ ಬೂತ್ ಹತ್ರ ಜನ ಇಡಿ ಇನ್ನೂ ಕ್ಯಾಂಡಿಡೇಟ್ಗಳು ನಾವು ಫೈನಲೈಸ್ ಮಾಡ್ತಾ ಇದ್ದಾವೆ ಯಾರು ಬರ್ದಿದ್ರು ಚಿಂತೆ ಇಲ್ಲ ನಾನು ಒಬ್ಬನೇ ಉಳಿದ್ರೆ ಸಾಕು ಅವನು ಬರೋದು ಬೇಡ ಬಾಗಿಲಿಗೆ ಗೇಟ್ ಹಾಕಬೇಡ್ರಿ ಬರೋರಿಗೆಲ್ಲ ನಮಸ್ಕಾರ ಮಾಡಿ ಒಳಗೆ ಕರ್ಕೊಳ್ಳಿ ಯಾಕಂದ್ರೆ ಮನೆಗೆ ಹೊಸದಾಗಿ ಬರೋದು ಸೊಸೆ ಹೊಸ ಸೊಸೆನೇ ಬರೋದು ಇನ್ನೇನು ಸೆಕೆಂಡ್ ಹ್ಯಾಂಡ್ ಸೊಸೆ ಬರುತ್ತಾ ಅನೇಕ ಜನ ಪಾರ್ಟಿಗೆ ಇವತ್ತು ನನ್ನ ಗುಡ್ನೇಕರ್ ಸೇರಿದ್ರು ಹಾನಗಲ್ದಲ್ಲಿ ಅನೇಕ ಜನ ಸೇರ್ತಾ ಇದ್ದಾರೆ ನಾನು ಇವತ್ತು ಹೆಸರು ಹೇಳ್ತಾ ಇಲ್ಲ 30ನೇ ತಾರೀಕು ಆದ್ಮೇಲೆ ಜನತಾದಳದಲ್ಲಿ ರಶ್ಶೋ ರಶ್ ಇರತ್ತೆ ಇವತ್ತು ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇನ್ನೂ ಜಾಸ್ತಿ ಜನ ಬರಬೇಕಾಗಿತ್ತು ಇವತ್ತು ಸಾಬರು ಉಪವಾಸ ನಾನು ಉಪವಾಸ ಈಗ 6:30ಕ್ಕೆ ನೀರು ಕುಡಬೇಕು ನಾವು ಆದರೆ ದೇವೇಗೌಡರು ಕುಮಾರಸ್ವಾಮಿ ಇವ್ರಿಗೆ ನೋಡಿದ್ರೆ ಒಂದು ಹುಮ್ಮಸ್ಸು ಬೆಳಗಿನ ಜಾವ 6 ಗಂಟೆಗೆ ಬಂದಿದ್ದೀನಿ ನಾನು ಹುಬ್ಬಳ್ಳಿಯಿಂದ ಮತ್ತೆ ಇವತ್ತು ಬಂದು ಈಗ ನಾಳೆ ಮತ್ತೆ ದೊಡ್ಡಬಳ್ಳಾಪುರ ತಾಲೂಕು ಕೋಲಾರ ಜಿಲ್ಲೆ ಅವಿರತವಾಗಿ ನಾನು ಕುಮಾರಸ್ವಾಮಿ ಅವರು ತಿರುಗಾಡ್ತಾ ಇದ್ದೇವೆ ನಮಗಿರೋ ಒಂದೇ ಒಂದು ಆಸೆ ಕೆಂಪೇಗೌಡನ ಮಗ ದೇವೇಗೌಡರ ವಿಧಾನಸೌಧದಲ್ಲಿ ಕೂರಬೇಕು ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಆ ಸಂಕಲ್ಪ ಈಡೇರ್ತಕ್ಕಂಥದ್ದಕ್ಕೆ ಇವತ್ತು ನಾನು ನಮ್ಮ ಹಿಂದುಳಿದ ನಾಯಕರು ಅಂತ ಬಂಡಪ್ಪನವರು ಅನೇಕ ಜನ ಶಾಸಕರುಗಳು ಯಾರ್ಯಾರ ಹೆಸರು ಹೇಳಲಿ ನಾನು ಇವತ್ತೆಲ್ಲರೂ ಕೂಡ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ ನಿಮಗೆ ಜಾಗ ಕೊಡೋಕ್ಕಾಗಲ್ಲ ಕೂತ್ಕೊಳ್ಳಕ್ಕೆ ಇನ್ನೂ ಜನ ಆ ಕಡೆ ದಿಕ್ಕಿಂದ ಬರ್ತಲೇ ಅವರೇ ಇನ್ನೂ ಹೊರಗಡೆ 4 ಪಟ್ಟವರೇ ಶಿವಕುಮಾರ ಸ್ವಲ್ಪ ದುರ್ಬಿಟ್ಟು ನೋಡಪ್ಪ ದೇವೇಗೌಡರ ಹತ್ರ ಬರೀ ಜುಬ್ಬಾ ಪಂಚೆ ಇಲ್ಲ 6.5 ಕೋಟಿ ಜನತೆ ಆಶೀರ್ವಾದ ದೇವೇಗೌಡರ ಮೇಲಿದೆ ಇವತ್ತು ಮೋದಿ ಪ್ರಧಾನಮಂತ್ರಿಗಳೇ ನಾವು ನಿಮ್ಮನ್ನು ಬೈಯಲ್ಲ ಸೋನಿಯಮ್ಮನೂ ಬೈಯಲ್ಲ ನಮಗೆ ನಮ್ಮ ಪಾಡು ನಮ್ಮ ನಾಡು ನಮ್ಮ ಸಂಸ್ಕೃತಿ ನಮಗೆ ನಮ್ಮ ಪಾಡಿಗೆ ಬಿಡಿ ನೀವೆಷ್ಟೇ ರೋಡ್ ಶೋ ಮಾಡಿರಿ
ನಮಗೆ ಅದರಿಂದ ಆತಂಕ ಇಲ್ಲ, ನಮಗೆ ಅದರಿಂದ ನೋವಿಲ್ಲ, ಜನ ನಮ್ಮನ್ನು ಕೈ ಹಿಡಿತಾರೆ ಅನ್ನಕ್ಕಂತ ವಿಶ್ವಾಸ ಇದೆ. ಇಷ್ಟು ಮಾತ್ರ ತಮಗೆ ಹೇಳಿ, ಸಮಯ ಅಭಾವ ಇದೆ, ಅನೇಕ ಜನ ಮಾತನಾಡಬೇಕಾಗಿದೆ. ಮತ್ತೆ ಈ 30ನೇ ತಾರೀಕಿಂದ ನಾನು ಮತ್ತೆ ಪುನಃ ಟೂರ್ ಹೊರಡ್ತಾ ಇದ್ದೇನೆ. ಎಲ್ಲೆಲ್ಲಿ ಬೇಕೋ ಕರೀರಿ, ನಾವೆಲ್ಲರೂ ಕಾರ್ಯಕ್ರಮ ಹಾಕೊಳ್ಳಕ್ಕೆ ಸುತ್ತಕ್ಕೆ ತಯಾರಾಗಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.